ಕೊರೋನಾ ಮಹಾಮಾರಿಗೆ ಶೆಡ್ಡು ಹೊಡೆದು ಪೊಲೀಸರು ಇಂದು ರಾಮದುರ್ಗ ಪಟ್ಟಣದಲ್ಲಿ ಪರೇಡ್ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ನೇಕಾರ್ಪೇಟೆಯಿಂದ ಆರಂಭಗೊಂಡ ಪೊಲೀಸರ ಜಾಥಾ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಇಂದಿನಿಂದ ಲಾಕ್ಡೌನ್ ಹೆಚ್ಚು ಬಿಗಿಗೊಳಿಸಿರುವ ಹಿನ್ನೆಲೆಯಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಬಂದ್ ಮಾಡಲಾಗಿತ್ತು. ಪೊಲೀಸ್ ಪರೇಡ್ನಿಂದ ಜನ ಕೊಂಚ ಮಟ್ಟಿಗೆ ಆತಂಕದಲ್ಲಿದ್ದರೂ ಮನೆಯಿಂದ ಹೊರಗೆ ಬಾರದೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಪೊಲೀಸರು ತಿಳಿಸಿದರು. ರಾಮದುರ್ಗ ನಗರದ ಪ್ರಮುಖ ಬೀದಿಗಳಲ್ಲಿ ಪೊಲೀಸರಿಂದ ಪಥ ಸಂಚಲನ ನಡೆಯಿತು. ರಾಮದುರ್ಗದ ಆರಕ್ಷಕ ವೃತ್ತ ನಿರೀಕ್ಷಕರಾದ ಸಿಪಿಐ ಲಖನ್ ಮಸಗುಪ್ಪಿ ನೇತೃತ್ವದಲ್ಲಿ ಹಾಗೂ ನಗರದ ಪಿಎಸ್ಐ ರಾದ ಆನಂದ್ ಡೋನಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದರು.